ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವಿವತ್ತು ಸೈನ್ಸ್ ರಿಲೇಟೆಡು ಅಂತಂದರೆ ಬಯಾಲಜಿ ರಿಲೇಟೆಡು ಈ ಇನ್ವೆನ್ಷನ್ಸ್ಗಳು ಅಥವಾ ನಮಗೆ ಫಾದರ್ ಆಫ್ ಬಾಟನಿ, ಫಾದರ್ ಆಫ್ ಜುವಾಲಜಿ ಯಾರ್ಯಾರು ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಕ್ವೆಶನ್ಸು ಜನ್ರಲ್ ಆಗಿ ಕೇಳ್ತಾ ಇರ್ತಾರಲ್ಲ, ಅದೇ ಥರದ್ದು ಇದರಲ್ಲಿ ಕೆಲವೊಂದು ಕ್ವೆಶನ್ಸ್ನ ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ನೀವು ಮಾಕ್ ಟೆಸ್ಟ್ ಥರನೇ ನೋಡ್ಕೊಂಡಿರಿ. ಕ್ವೆಶನ್ ನೋಡಿದ ತಕ್ಷಣ ಪಾಸ್ ಮಾಡಿಬಿಟ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿರಿ. ನನಗೆ ಲಾಸ್ಟಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿರಿ ನೀವು ಎಷ್ಟು ಕ್ವೆಶನ್ಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ ಅಂತ. ಪಾಸ್ ಮಾಡಿಬಿಟ್ಟು ನೀವು ಯಾವ ಕ್ವೆಶನ್ಗೆ ಯಾವ ಆನ್ಸರ್ ಅಂತಲೂ ಕೂಡ ನನಗೆ ಬರೆದು ತಿಳಿಸಿರ್ಬೋದು. ನಿಮಗೂ ಇದು ಎಕ್ಸೈಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಈ ವಿಡಿಯೋ PDF ಏನಾದರೂ ನಿಮಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ, ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನೂ ಕೂಡ ಫಾಲೋ ಮಾಡ್ಕೋಬೋದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಅಂತಂದರೆ ನಾನು ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬಂದುಬಿಟ್ಟಿರುತ್ತೆ. ಸೈಂಟಿಸ್ಟ್ ಹೂ ಈಸ್ ನೋನ್ ಆಸ್ ಫಾದರ್ ಆಫ್ ಬಾಟನಿ. ಬಾಟನಿ ಅಂತಂದರೆ ಏನು, ಪ್ಲಾಂಟ್ಸ್ ರಿಲೇಟೆಡ್ಡು ಸ್ಟಡಿ ಮಾಡಿರ್ತಾರಲ್ಲ ಅವ್ರನ್ನ ನಾವು ಅದನ್ನು ಆ ಸಬ್ಜೆಕ್ಟ್ಸ್ನ ನಾವು ಬಾಟನಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಬಾಟನಿನ ಸ್ಟಡಿ ಮಾಡಿರೋರಿಗೆ ನಾವು ಇನ್ನೊಂದು ಹೆಸರು ಏನಂತ ಕರಿತೀವಿ ಅಂತಂದರೆ ಪ್ಲಾಂಟ್ ಸೈಂಟಿಸ್ಟ್ ಅಂತಲೂ ಕೂಡ ನಾವು ಅವ್ರನ್ನ ಕರಿತೀವಿ. ಏನು, ಪ್ಲಾಂಟ್ ಸೈಂಟಿಸ್ಟ್ ಅಂತಲೂ ಕೂಡ ಕರಿತೀವಿ, ಅಥವಾ ಬಾಟನಿನ ಓದೋದ್ರಿಂದ ಬಾಟನಿಸ್ಟ್ ಅಂತಲೂ ಕೂಡ ಕರಿತೀವಿ, ಅಥವಾ ಫೈಲೋಲಾಜಿಸ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಬಾಟನಿಯ ಫಾದರ್ ಯಾರು ಅಂತ ಹೇಳಿದ್ರೆ ಥಿಯೋಫ್ರಾಸ್ಟಸ್. ಸೊ ಇದನ್ನು ನೀವು ಬೇಕಾದ್ರೆ ಕನ್ನಡದಲ್ಲೂ ಒಂದ್ಸರಿ ನೋಡ್ಕೊಂಡಿರಿ. ಥಿಯೋಫ್ರಾಸ್ಟಸ್ ಅಂತಂದರೆ ಫಾದರ್ ಆಫ್ ಬಾಟನಿ. ಸೆಕೆಂಡ್ ಕ್ವೆಶನು, ಹೂ ಈಸ್ ನೋನ್ ಆಸ್ ಫಾದರ್ ಆಫ್ ಬಯಾಲಜಿ. ಸೊ ಬಯಾಲಜಿದೇ ಫಾದರ್ ಯಾರು ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಬಯಾಲಜಿ ಅಂತಂದರೆ ಏನು, ಅದೊಂಥರ ನಮಗೆ ನಾರ್ಮಲ್ಲು ಲೈಫ್ ಬಗ್ಗೆ ಸ್ಟಡಿ ಮಾಡೋದು, ಅಥವಾ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಬಗ್ಗೆ ನಾವು ಸ್ಟಡಿ ಮಾಡೋದು, ಅವರ ಫಿಸಿಕಲ್ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ, ಅಲ್ಲಿ ಕೆಮಿಕಲ್ ಕಾಂಪೋಸಿಷನ್ ಯಾವ ಥರ ಇರುತ್ತೆ, ಆ ಥರದ್ದೆಲ್ಲ ಸ್ಟಡಿ ಮಾಡೋದನ್ನ ನಾವು ಬಯಾಲಜಿ ಅಂತ ಹೇಳ್ಬಿಟ್ಟು ಕರಿತೀವಿ. ಇದನ್ನು ನಾವು ಲೈಫ್ ಸೈನ್ಸ್ ಅಂತ ಹೇಳ್ಬಿಟ್ಟು ಕೂಡ ಕರಿಬೋದು ನಾವು ಇದನ್ನು. ಸೊ ಲೈಫ್ ಸೈನ್ಸ್ ಅದು, ಅದರಲ್ಲಿ ನಾವು ಬೇರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಬಗ್ಗೆ ಎಲ್ಲ ನಾವು ಸ್ಟಡಿ ಮಾಡ್ತಾ ಇರ್ತೀವಿ. ಫಾದರ್ ಆಫ್ ಬಯಾಲಜಿ ಯಾರು ಅಂತ ಕೇಳಿದ್ರೆ ನಮಗೆ ಆನ್ಸರು ಅರಿಸ್ಟಾಟಲ್. ಥರ್ಡ್ ಕ್ವೆಶನು, ದ ಟರ್ಮ್ ಬಯಾಲಜಿ ವಾಸ್ ಫಸ್ಟ್ ಕಾಯಿನ್ಡ್ ಬೈ. ಈ ಬಯಾಲಜಿ ಟರ್ಮ್ನ ಫಸ್ಟ್ ಯಾರು ಕಾಯಿನ್ ಮಾಡಿದ್ದು, ಅಥವಾ ಫಸ್ಟ್ ಯಾರು ಈ ವರ್ಡ್ನ ಹೇಳಿರೋವಂಥವ್ರು? ಆನ್ಸರ್ ನೋಡಿ, ಲಮಾರ್ಕ್ ಆ್ಯಂಡ್ ಟ್ರಿವರೇನಸ್ ಅವರು ಫಸ್ಟ್ ಟೈಮು ಈ ವರ್ಡ್ನ ಯೂಸ್ ಮಾಡಿರುವಂಥವ್ರು. ನೆಕ್ಸ್ಟು, ಹೂ ಈಸ್ ನೋನ್ ಆಸ್ ಫಾದರ್ ಆಫ್ ಜುವಾಲಜಿ. ಫಾದರ್ ಆಫ್ ಜುವಾಲಜಿನೂ ಕೂಡ ಅರಿಸ್ಟಾಟಲ್. ಜುವಾಲಜಿ ಇಲ್ಲಿ ಝೂ ಅಂತಲೇ ಹೇಳ್ತಿದೆಯಲ್ಲ, ಸೊ ಒಂಥರ ಆ್ಯನಿಮಲ್ಸ್ ರಿಲೇಟೆಡ್ ಇದು. ಸೊ ಆ್ಯನಿಮಲ್ಸ್ ರಿಲೇಟೆಡು ಸ್ಟಡಿ ಇದ್ದರೆ ಅದನ್ನು ನಾವು ಜುವಾಲಜಿ ಅಂತ ಹೇಳ್ಬಿಟ್ಟು ಕರಿಬೋದು. ಸೊ ನೋಡಿ, ನಮಗೆ ಬಯಾಲಜಿಗೂ ಕೂಡ ಫಾದರು ಇವರು ಅರಿಸ್ಟಾಟಲೇ, ನೆಕ್ಸ್ಟು ಜುವಾಲಜಿಗೂ ಕೂಡ ಫಾದರ್ ಬಂದುಬಿಟ್ಟು ಅರಿಸ್ಟಾಟಲೇ ಆಗಿರ್ತಾರೆ. ಸೊ ಇದೊಂದು ಸಿಮಿಲಾರಿಟಿ ನೀವು ನೋಡ್ಕೊಂಡಿರಿ. ನೆಕ್ಸ್ಟ್ ಕ್ವೆಶನ್, ಹೂ ಈಸ್ ನೋನ್ ಆಸ್ ಫಾದರ್ ಆಫ್ ಮೆಡಿಸಿನ್. ಮೆಡಿಸಿನ್ನ ಫಾದರ್ ಯಾರು ಹೇಳ್ತೀವಿ ನಾವು? ಹಿಪೊಕ್ರೇಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅವರು ಲಾಸ್ಟಲ್ಲಿ ಸ್ವೇರ್ ಮಾಡ್ತಾರಲ್ಲ, ಅಂತಂದರೆ ಮೆಡಿಸಿನ್ ಕಂಪ್ಲೀಟ್ ಮಾಡಿದ ಮೇಲೆ ಅವರು ಒಂಥರ ಪ್ರಾಮಿಸ್ ಮಾಡಿರ್ತಾರಲ್ಲ ಒಂದು ಸರ್ಟಿಫಿಕೇಟಲ್ಲಿ, ಅದನ್ನು ನಾವು ಹಿಪೊಕ್ರೇಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ, ಯಾಕಂತಂದರೆ ಅವರೇ ಅದಕ್ಕೆ ಫಾದರು. ಹಾಗೆ ನಾವು ಫಿಫ್ತ್. ನೆಕ್ಸ್ಟು, ಬಾಟನಿ ಈಸ್ ಆಲ್ಸೋ ನೋನ್ ಆಸ್ ಬಾಟನಿನ ನಾವು ಏನಂತ ಹೇಳ್ಬಿಟ್ಟು ಕರಿತೀವಿ? ಬಾಟನಿನ ನೋಡಿ ನಾವು ಫೈಟೋಲಾಜಿ ಅಂತಲೂ ಕೂಡ ಕರಿತೀವಿ. ಸೊ ಇಲ್ಲಿ ನೋಡಿ, ಫಿಫ್ತ್ ಕ್ವೆಶನಿಂದ ಡೈರೆಕ್ಟಾಗಿ ನಾವು ಏಯ್ತ್ ಕ್ವೆಶನಿಗೆ ಬಂದಿದ್ವಿ. ಸಿಕ್ಸ್ತ್ ಸೆವೆಂತ್ ಕ್ವೆಶನಿಗೆ ಆನ್ಸರ್ ನಾನೇ ಹೇಳ್ಬಿಡ್ತೀನಿ. ಈ ಬಯಾಲಜಿ ಅನ್ನೋ ಟರ್ಮ್ ಇದೆಯಲ್ಲ, ಸೊ ಈ ಬಯಾಲಜಿ ಅನ್ನೋ ಟರ್ಮು ಯಾವ ಲ್ಯಾಂಗ್ವೇಜಿಂದ ಬಂದಿರೋದು ಅಂತ ಕೇಳಿದ್ರೆ, ಗ್ರೀಕ್ ಲ್ಯಾಂಗ್ವೇಜಿಂದ ಬಂದಿರೋವಂಥದ್ದು ನಮಗಿದು ಬಯಾಲಜಿ ಅನ್ನೋ ಟರ್ಮು. ನೆಕ್ಸ್ಟು, ಇನ್ನೊಂದು ಬುಕ್ ಇದೆ, ಆ ಬುಕ್ ಹೆಸರು ಬಂದುಬಿಟ್ಟು ಹಿಸ್ಟೋರಿಯಾ ಪ್ಲಾಂಟ್ರಮ್ ಅಂತ. ಹಿಸ್ಟೋರಿಯಾ ಪ್ಲಾಂಟ್ರಮ್ ಅನ್ನೋ ಬುಕ್ ಇದು. ಸೊ ಈ ಬುಕ್ನ ಯಾರು ಬರೆದಿರೋವಂಥವ್ರು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಈ ಬುಕ್ನ ಬರೆದಿರೋವಂಥವ್ರು ಥಿಯೋಫ್ರಾಸ್ಟಸ್. ಸೊ ಇವರೇ ಅಲ್ವಾ ನಮಗೆ ಬಾಟನಿಗೆ ಫೌಂಡರು ಕೂಡ ಇವರೇ. ಈ ಬುಕ್ನು ಕೂಡ ಬರೆದಿರೋರು ಇವರೇ. ಆ ಸ್ಲೈಡ್ನ ನಾನು ಹಾಕೋದು ಮರ್ತೋಗ್ಬಿಟ್ಟಿದೆ ಮೋಸ್ಟ್ಲಿ. ಸೊ ಬಯಾಲಜಿ ಗ್ರೀಕ್ ವರ್ಡಿಂದ ಬಂದಿದೆ. ಏಯ್ತ್ ಕ್ವೆಶನಿಗೆ ನಮಗೆ ಆನ್ಸರ್ ಏನಾಗುತ್ತೆ? ಫೈಟೋಲಜಿ ಆಗಿರುತ್ತೆ. ನೆಕ್ಸ್ಟು, ನೈನ್ತ್ ಕ್ವೆಶನ್ ನೋಡೋಣ. ಅರಿಸ್ಟಾಟಲ್ ಈಸ್ ನಾಟ್ ನೋನ್ ಆಸ್. ಯಾವುದಕ್ಕೆ ನೋನ್ ಇಲ್ಲ ಅವರು ಅಂತ, ಅಥವಾ ಯಾವುದಕ್ಕೆ ಅವರು ಫಾದರ್ ಅಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ನೋಡಿ, ಇದಕ್ಕೆ ಆನ್ಸರ್ ಬಂದುಬಿಟ್ಟು ಫಾದರ್ ಆಫ್ ಬಾಟನಿ. ಯಾಕಂತಂದರೆ ನಾವು ಮುಂಚೆನೇ ನೋಡಿರೋಂಗೆ, ಮುಂಚೆ ಸ್ಲೈಡಲ್ಲಿ ನೋಡಿರೋಂಗೆ, ಫಾದರ್ ಆಫ್ ಬಾಟನಿ ಯಾರಿರ್ತಾರೆ ನಮಗೆ? ಥಿಯೋಫ್ರಾಸ್ಟಸ್. ಥಿಯೋಫ್ರಾಸ್ಟಸ್ ನಮಗೆ ಫಾದರ್ ಆಫ್ ಬಾಟನಿ ಇರ್ತಾರಲ್ವಾ. ಸೊ ಅದಕ್ಕೋಸ್ಕರ ಅರಿಸ್ಟಾಟಲ್ ಬಂದುಬಿಟ್ಟು ಫಾದರ್ ಆಫ್ ಬಯಾಲಜಿನೂ ಆಗಿರ್ತಾರೆ, ಜುವಾಲಜಿನೂ ಆಗಿರ್ತಾರೆ, ಎಂಬ್ರಿಯಾಲಜಿನೂ ಕೂಡ ಆಗಿರ್ತಾರೆ, ಆದರೆ ಫಾದರ್ ಆಫ್ ಬಾಟನಿ ಅವರಲ್ಲ. ಟೆಂತ್ ಕ್ವೆಶನು, ಹಿಸ್ಟೋರಿಯಾ ಆ್ಯನಿಮಲಿಯಂ. ನಾವು ಮುಂಚೆ ನೋಡಿರೋವಂಥದ್ದು ಹಿಸ್ಟೋರಿಯಾ ಪ್ಲಾಂಟಿಯಂ ಅಂತ ನೋಡಿದ್ವಿ ನಾವು, ಬಟ್ ಹಿಸ್ಟೋರಿಯಾ ಆ್ಯನಿಮಲಿಯಂ ಯಾರು ಬರೆದಿರುವಂಥವ್ರು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ.
ಸೊ ಇದನ್ನು ಕೂಡ ಬರೆದಿರುವಂಥವ್ರು ಫಾದರ್ ಆಫ್ ಜುವಾಲಜಿ ಅರಿಸ್ಟಾಟಲ್. ಅರಿಸ್ಟಾಟಲ್ ಅವರೇ ಇದನ್ನು ಬರೆದಿರುವಂಥದ್ದು. 11th ಕ್ವೆಶನು, ದ ಸೈನ್ಸ್ ರಿಲೇಟೆಡ್ ವಿತ್ ದ ಸ್ಟಡಿ ಆಫ್ ಲಿವಿಂಗ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಬಗ್ಗೆ ಸ್ಟಡಿ ಮಾಡೋದಂಗಿದ್ರೆ ಅದನ್ನು ಏನಂತ ಕರಿತೀವಿ? ಈಸಿಯೆಸ್ಟ್ ಕ್ವೆಶನ್ ನೋಡಿ, ಬಯಾಲಜಿನೇ ಅಲ್ವಾ? ಯಾಕಂತಂದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸಲ್ಲಿ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಬಗ್ಗೆ ಸ್ಟಡಿಯನ್ನು ಮಾಡ್ತಾರಲ್ಲ ನಾವು, ಅದಕ್ಕೋಸ್ಕರ ಇದಕ್ಕೆ ಆನ್ಸರು ಬಯಾಲಜಿ. ನೆಕ್ಸ್ಟ್ ಕ್ವೆಶನು, ಫೈಕೋಲಾಜಿ ಈಸ್ ಬ್ರಾಂಚ್ ಆಫ್ ಬಾಟನಿ. ಫೈಕೋಲಾಜಿ ನೋಡಿ ಒಂದು ಬಾಟನಿಯ ಒಂದು ಬ್ರಾಂಚ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದರಲ್ಲಿ ನಾವು ಯಾವುದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ? ಆಲ್ಗೇನ, ಫಂಗಯ್ಯ, ಈಕೋಲಾಜಿನ, ವೈರಸ. ಸೊ ಇದರಲ್ಲಿ ನೋಡಿ ನಾವು ಆಲ್ಗೆ ಬಗ್ಗೆ ಸ್ಟಡಿ ಮಾಡ್ತೀವಿ. ಸೊ ಇದನ್ನು ಸೈಂಟಿಫಿಕ್ ಸ್ಟಡಿ ಆಫ್ ಆಲ್ಗೆ ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ಕೂಡ ಒಂದು ಲೈಫ್ ಸೈನ್ಸಿನ ಒಂದು ಬ್ರಾಂಚ್ ಇದು. ಸೊ ಫೈಕೋಲಾಜಿ ಆಲ್ಗೆ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಕ್ವೆಶನು, ಓತ್ ಟೇಕನ್ ಬೈ ಮೆಡಿಕಲ್ ಗ್ರ್ಯಾಜುಯೇಟ್ಸ್. ಅವರು ತೊಗೊಳ್ಳೋಂಥ ಓತನ್ನು ನಾವೇನಂತ ಕರಿತೀವಿ? ಹಿಪ್ಪೋಕ್ರೇಟ್ಸ್ ಅಂತಲೇ ಕರಿತೀವಿ. ಇದನ್ನು ನಾವು ಮುಂಚೆನೂ ಕೂಡ ನೋಡ್ಕೊಂಡಿದ್ವಲ್ವ, ಇದೇ ಅದು. ನೆಕ್ಸ್ಟ್ ಕ್ವೆಶನು, ಬ್ರಾಂಚ್ ಆಫ್ ಬಯಾಲಜಿ ಇನ್ ವಿಚ್ ವಿ ಸ್ಟಡಿ ಅಬೌಟ್ ರಿಲೇಷನ್ಶಿಪ್ಪು. ಯಾವುದ್ರ ಮಧ್ಯದಲ್ಲಿ ರಿಲೇಷನ್ಶಿಪ್ಪು? ಲಿವಿಂಗ್ ಆರ್ಗ್ಯಾನಿಸಮ್ಸ್ ಮತ್ತು ಎನ್ವೈರ್ಮೆಂಟ್ ಮಧ್ಯದಲ್ಲಿ ಇರುವಂಥ ರಿಲೇಷನ್ಶಿಪ್ಗೆ ನಾವು ಇಕೋಲಾಜಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದು ಡೈರೆಕ್ಟ್ ಕ್ವೆಶನ್ ಬಂದಿತ್ತು, ಯು ಪಿ ಎಸ್ ಸಿಲೂ ಕೂಡ ಇದನ್ನು ಕೇಳಿದರು. ಸೇಮ್ ಕ್ವೆಶನ್ನು, ರಿಲೇಷನ್ಶಿಪ್ ಬಿಟ್ವೀನ್ ಲಿವಿಂಗ್ ಆ್ಯಂಡ್ ದೇರ್ ಎನ್ವೈರ್ಮೆಂಟನ್ನು ಏನಂತ ಕರಿತೀವಿ, ಇಕೋಲಾಜಿ ಅಂತ ಕರಿತೀವೋ ಇಲ್ವೋ ಅಂತ ಹೇಳ್ಬಿಟ್ಟು ಕೇಳಿದ್ರು ಅದರಲ್ಲಿ. ಸೊ ಇದನ್ನು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಕ್ವೆಶನು, ಬ್ರಾಂಚ್ ಆಫ್ ಬಯಾಲಜಿ ಇನ್ ವಿಚ್ ವಿ ಸ್ಟಡಿ ಅಬೌಟ್ ಕಲ್ಟಿವೇಷನ್ ಆಫ್ ಫ್ಲವರಿಂಗ್ ಪ್ಲ್ಯಾಂಟ್ಸ್. ಫ್ಲವರಿಂಗ್ ಪ್ಲ್ಯಾಂಟ್ಸಿನ ಕಲ್ಟಿವೇಷನ್ ಬಗ್ಗೆ ನಾವು ಸ್ಟಡಿ ಮಾಡಿದ್ರೆ ಅದನ್ನು ನಾವೇನಂತ ಕರಿತೀವಿ? ಫ್ಲಾರಿಕಲ್ಚರ್. ಯಾಕಂತಂದರೆ ಫ್ಲವರ್ ಬಗ್ಗೆ ಸ್ಟಡಿ ಮಾಡ್ಕೊಂಡಿದ್ರೆ ಅದನ್ನು ನಾವು ಫ್ಲಾರಿಕಲ್ಚರ್ ಅಂತ ಹೇಳ್ಬಿಟ್ಟು ಕರೆದಿರ್ತೀವಿ ನಾವು ಇದನ್ನು. ಸೊ ಇದರಲ್ಲಿ ಯಾವ ಥರ ನಾವು ಫ್ಲವರ್ನ ಕಲ್ಟಿವೇಟ್ ಮಾಡ್ಕೊಬೋದು, ಅಥವಾ ಅದನ್ನು ಆರ್ನಮೆಂಟಲ್ ಪ್ಲ್ಯಾಂಟ್ಸ್ ಅಂತ ನಾವೇನು ಕರಿತೀವಲ್ಲ, ಡೆಕೋರೇಷನ್ಗೋಸ್ಕರ ಯೂಸ್ ಮಾಡೋವಂಥದ್ದು, ಅದರ ರಿಲೇಟೆಡ್ ಗ್ರೋತ್ಗೆ ನಾವು ಫ್ಲಾರಿಕಲ್ಚರ್ ಅಂತಲೇ ಕರಿತೀವಿ. ಸೊ ನಾವು ಇಷ್ಟು ಕ್ವೆಶನ್ನ ಡಿಸ್ಕಸ್ ಮಾಡಿದ್ವಿ. ಎಕ್ಸಾಕ್ಟಾಗಿ ನಾವು ಹೇಳಬೇಕು ಅಂತಂದರೆ 13 ಕ್ವೆಶನ್ಸ್ ಇದ್ದಾವೆ, ಯಾಕಂತಂದರೆ 2 ಕ್ವೆಶನ್ ಸ್ಕಿಪ್ ಮಾಡಿದ್ವಲ್ಲ. ಸೊ 13 ಕ್ವೆಶನ್ಗೆ ನೀವು ಎಷ್ಟು ಕ್ವೆಶನಿಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿರಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡ್ಕೊಂಡು ಲೈಕ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೂ ಕೂಡ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಯಾಕಂತಂದರೆ ಇದೇ ಥರ ವೀಡಿಯೋನೂ ಕಂಟಿನ್ಯೂಸ್ ಆಗಿ ಹಾಕ್ತಾನೆ ಇರ್ತೀನಿ. ನೆಕ್ಸ್ಟ್ ಲೆಸನಲ್ಲಿ ಮತ್ತೆ ಸಿಗೋಣ.